ಹಾಯ್, ನಾನು ಸಂದೀಪ್ ಫ್ರಮ್ ಟೆಕ್ ಇನ್ ಕನ್ನಡ. ಇವತ್ತು ನಿಮಗೆ ನಾನು ಈ ವಿಡಿಯೋದಲ್ಲಿ ಕಸ್ಟಮ್ ರಾಮ್ ಅಂದರೆ ಏನು, ಆ್ಯಂಡ್ರಾಯ್ಡಲ್ಲಿ ನೀವು ಹಳೆ ವರ್ಷನ್ ಆ್ಯಂಡ್ರಾಯ್ಡಲ್ಲಿ ಇದ್ದರೆ ನೀವು ಹೊಸ ವರ್ಷನ್ಗೆ ಅಪ್ಡೇಟ್ ಮಾಡ್ಕೊಬೋದಾ, ಇದ್ರ ಬಗ್ಗೆ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ನೀವೇನಾದರೂ ನನ್ನ ಯೂಟ್ಯೂಬ್ ಚಾನಲ್ ಟೆಕ್ ಇನ್ ಕನ್ನಡಗೆ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ರೆಡ್ ಬಟನ್ ಇದೆಯಲ್ಲ ಸಬ್ಸ್ಕ್ರೈಬ್ ಅಂತ, ಅದನ್ನು ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ. ಓಕೆ, ಹಾಗಾದರೆ ಕಸ್ಟಮ್ ರಾಮ್ ಅಂದರೆ ಏನು? ಫಸ್ಟ್ ಆಫ್ ಆಲ್, ಕಸ್ಟಮ್ ರಾಮ್ ಅಂದರೆ ನಿಮ್ಗೆ ಇಷ್ಟ ಆದಂಥ ಒಂದು ವಾಯ್ಸನ್ನು ಮೊಬೈಲ್ಗೆ ಹಾಕೊಳ್ಳೋಂಥದ್ದೇ ಕಸ್ಟಮ್ ರಾಮ್. ಅದು ಏನು ಕಸ್ಟಮ್ ರಾಮ್ ಹಾಕ್ಕೊಬೇಕು ಅಂತ ನಿಮ್ಗೆ ಅನ್ನಿಸ್ಬೋದು. ಏನಾಗುತ್ತೆ ಅಂದರೆ, ಮೊಬೈಲ್ಗಳಲ್ಲಿ ನಿಮ್ಮ ಬ್ರ್ಯಾಂಡ್ ಒಂದು ಮೊಬೈಲ್ ತೊಗೊಂಡಿರ್ತೀರ, ಒಂದು ಮೈಕ್ರೋಮ್ಯಾಕ್ಸೋ ಇಲ್ಲ ಅಂದರೆ ಯಾವುದೋ MI ಯಾವುದೋ ಮೊಬೈಲ್ ತೊಗೊಂಡಿರ್ತೀರ, ಅವರು ಈ ಮೊಬೈಲ್ಗೆ OS ಆಪರೇಟಿಂಗ್ ಸಿಸ್ಟಮ್ ಆ್ಯಂಡ್ರಾಯ್ಡ್ದು ಅಪ್ಡೇಟ್ ಕೊಟ್ಟಿರಲ್ಲ. ನಿಮಗೆ ಲಾಲಿಪಾಪಲ್ ಇರ್ತೀರ, ಇಲ್ಲ ಜಿಂಜರ್ ಬ್ರೆಡ್ ಹಳೆ ವರ್ಷನಲ್ಲಿ ಇರ್ತೀರ ನೀವು, ನಿಮಗೆ ಕಿಟ್ಕ್ಯಾಟು ಇಲ್ಲಾಂದರೆ ನೆಕ್ಸ್ಟು ಲಾಲಿಪಾಪು ಇಲ್ಲಾಂದರೆ ನೆಕ್ಸ್ಟ್ ನಗೆಟ್ ಇದೆಯಲ್ಲ, ಈ ವರ್ಷನ್ಗೆ ಅಪ್ಡೇಟ್ ಆಗಬೇಕು, 6.0.7 ಈ ಥರ ಅಪ್ಡೇಟ್ ಆಗಬೇಕು ಅಂದರೆ ನಿಮ್ಮ ಆ್ಯಂಡ್ರಾಯ್ಡ್ಗೆ ಆಗಲ್ಲ, ನಿಮಗೆ ನಿಮ್ಮ ಅಫಿಷಿಯಲ್ ಆಗಿ ಕೊಡಲ್ಲ ನಿಮ್ಮ ಕಂಪ್ನಿಯವರು. ಆಗ ನೀವು ಕಸ್ಟಮ್ ರಾಮ್ನ ಹಾಕೊಬೇಕಾಗುತ್ತೆ. ನಿಮಗೆ ಕಸ್ಟಮ್ ರಾಮ್ ಹಾಕೊಳ್ಳೋದ್ರಿಂದ ನಿಮ್ಮದು ನಿಮ್ಮ ಮೊಬೈಲ್ನಲ್ಲಿ ಡೆವಲಪರ್ಗಳಿದ್ದರೆ ನೀವು ಯಾವುದೇ ರೀತಿಯಾದಂಥ ಅಪ್ಡೇಟ್ನ ನೀವು ತೊಗೊಬೋದು. ಈಗ ಕಸ್ಟಮ್ ರಾಮ್, ಕಸ್ಟಮ್ OS ಅನ್ನೋದು ಎಲ್ಲ ಆ್ಯಂಡ್ರಾಯ್ಡ್ ವರ್ಷನಲ್ಲೂ ಇರುತ್ತೆ. ಈಗ ಕಿಟ್ಕ್ಯಾಟ್ ಆಗಿರ್ಬೋದು, ಕಿಟ್ಕ್ಯಾಟಲ್ಲೂ ಕಸ್ಟಮ್ ರಾಮ್ ಇರುತ್ತೆ ಆ ವರ್ಷನಲ್ಲೂ. ಈಗ ಲಾಲಿಪಾಪ್ ಆಗಿರ್ಬೋದು, ಅದರಲ್ಲೂ ಕೂಡ ಆ್ಯಂಡ್ರಾಯ್ಡ್ ವರ್ಷನಲ್ಲಿ ಅದರಲ್ಲೂ ಕೂಡ ಇರುತ್ತೆ ಕಸ್ಟಮ್ ರಾಮು. ನಿಮಗೆ ಯಾವುದು ಬೇಕು ಅದನ್ನು ನೋಡ್ಕೊಂಬಿಟ್ಟು ನೀವು ಫ್ಲ್ಯಾಶ್ ಮಾಡ್ಕೊಬೇಕಾಗುತ್ತೆ. ಹೀಗಾಗಾದರೆ ನಿಮ್ಮ ಮೊಬೈಲ್ಗೆ ಕಸ್ಟಮ್ ರಾಮ್ ಇದೆಯೋ ಇಲ್ವೋ ಅಂತ ಹೇಗೆ ತಿಳ್ಕೊಳ್ಳೋದು ಅಂತ ನಿಮ್ಗೆ ಅನಿಸ್ತಿರ್ಬೋದು. ಈಗ ಒಂದು ವೆಬ್ಸೈಟ್ ಇದೆ, XTI ಡೆವಲಪರ್ ಅಂತ ಒಂದು ವೆಬ್ಸೈಟ್ ಇದೆ, ಅದಕ್ಕೆ ಹೋದರೆ ನೀವು ನಿಮ್ಮ ಮೊಬೈಲಿಗೆ ಕಸ್ಟಮ್ ರಾಮ್ ಇದೆಯೋ ಇಲ್ವೋ ಅಂತ ನೀವು ತಿಳ್ಕೊಬೋದು ಅದರಲ್ಲಿ. ಈಗ ಆ ವೆಬ್ಸೈಟಲ್ಲಿ ಎಲ್ಲ ಮೊಬೈಲ್ಗಳಿಗೂ ಇರಲ್ಲ ಕಸ್ಟಮ್ ರಾಮ್. ಏನಕ್ಕೆ ಅಂತ ಅಂದರೆ, ಈಗ ಒಂದು ಮೊಬೈಲ್ ಇದೆ, ಮೈಕ್ರೋಮ್ಯಾಕ್ಸ್ ಒಂದು ಮೊಬೈಲ್ ಇದೆ, ಆ ಮೊಬೈಲು ತುಂಬ ಸೇಲ್ ಆಗಿರಲ್ಲ, ಅದಕ್ಕೆ ಯಾರು ಕಸ್ಟಮ್ ರಾಮ್ನ ಬಿಲ್ಡ್ ಮಾಡಲ್ಲ. ಬೇಕಾದ್ರೆ ನೀವು ಕೂಡ ಕಸ್ಟಮ್ ರಾಮ್ನ ಬಿಲ್ಡ್ ಮಾಡ್ಬೋದು. ಈ ಕಸ್ಟಮ್ ರಾಮ್ಗಳು ಡೆವಲಪರ್ಗಳು ಹೇಗೆ ಅಂದರೆ, ಈಗ ಒಂದು ಮೊಬೈಲ್ ತುಂಬ ಸೇಲ್ ಆಗಿಲ್ಲ ಅಂದರೆ ತುಂಬ ಜನ ಹತ್ರ ಮೊಬೈಲ್ ಇರಲ್ಲ, ಅವರು ಕಸ್ಟಮ್ ರಾಮ್ ಒಂದು ರಾಮನ್ ಅವರು ಬಿಲ್ಡ್ ಮಾಡಿದ್ಮೇಲೂ ಯಾರು ಫ್ಲ್ಯಾಶ್ ಮಾಡ್ಕೊಳ್ಳಿಲ್ಲ ಅಂದರೆ, ಕಮ್ಮಿ ಜನ ಇರ್ತಾರೆ ಯಾರು ಫ್ಲ್ಯಾಶ್ ಮಾಡ್ಕೊಳ್ಳಿಲ್ಲ ಅಂದರೆ ಅದು ಯೂಸ್ ಆಗಲ್ಲ ಅವರೇ ಬಿಲ್ಡ್ ಮಾಡಿದ್ರು. ಅದರಿಂದ ಯಾವುದು ಮೊಬೈಲ್ ತುಂಬ ಸೇಲ್ ಆಗಿರುತ್ತೆ, ಲೈಕ್ ಮೈಕ್ರೋಮ್ಯಾಕ್ಸ್ ಆಗಿರ್ ಇಲ್ಲ MI ಆಗಿರ್ಬೋದು ಇಲ್ಲಾಂದರೆ ಸೋನಿ ಆಗಿರ್ಬೋದು ಇಲ್ಲಾಂದರೆ ಸ್ಯಾಮ್ಸಂಗ್, ಈ ಥರ ತುಂಬ ಜಾಸ್ತಿ ಸೇಲ್ ಆಗಿರುವಂಥ ಮೊಬೈಲ್ಗಳಿಗೆ ಮಾತ್ರ ಕಸ್ಟಮ್ ರಾಮ್ಗಳು ತುಂಬ ಜಾಸ್ತಿ ಇರುತ್ತೆ. ಹಾಗಂತ ಸಣ್ಣ ಮೊಬೈಲ್ಗಳಿಗೆ ಇರಲ್ಲ ಅಂತಲ್ಲ, ಅದರಲ್ಲೂ ಇರುತ್ತೆ, ಬಟ್ ತುಂಬ ಕಮ್ಮಿ ಇರುತ್ತೆ. ನಿಮ್ಮೇನಾದರೂ ಈ ಥರ ದೊಡ್ಡ ದೊಡ್ಡ ಬ್ರ್ಯಾಂಡ್ ಆಗಿಬಿಟ್ಟು ತುಂಬ ಜನ ತೊಗೊಂಡು ಸೇಲ್ ಆಗಿದ್ದರೆ ನಿಮ್ಮ ಮೊಬೈಲ್ಗೆ ತುಂಬ ಈಸಿಯಾಗಿ ಕಸ್ಟಮ್ ರಾಮ್ಗಳು ಸಿಗುತ್ತೆ. ಈಗಾಗಲೇ ಕಸ್ಟಮ್ ರಾಮ್ಗಳಲ್ಲಿ ಯಾವುದು ತುಂಬ ಒಳ್ಳೆ ಕಸ್ಟಮ್ ರಾಮು, ಯಾವುದು ಬ್ರ್ಯಾಂಡ್ ಇದೆಯಾ ಅಂತ ನಿಮ್ಗೆ ಅನಿಸ್ತಿರ್ಬೋದು. ಹೌದು, ತುಂಬ ಒಳ್ಳೆಯದು ಅಂದರೆ ನಿಮ್ಗೆ ಗೊತ್ತಿರ್ಬೋದು, ಸೈನಜನ್ ಮೋಡ್ ಅಂತ ಇದೆ, ಅದು ಈಗ ಮೊನ್ನೆ ರಿನೇಗಾ ಅಂತ ಒಂದು ಬ್ರ್ಯಾಂಡ್ ನೇಮ್ ಚೇಂಜ್ ಮಾಡಿದ್ದಾರೆ, ಉಳಿದಿದೆಲ್ಲ ಸೇಮ್ ಇದೆ, ಜಸ್ಟ್ ಬ್ರ್ಯಾಂಡ್ ನೇಮ್ ಚೇಂಜ್ ಆಗ್ತಿದೆ. ಅದು ಮೋಕಿ ಅಂತ ಒಂದಿದೆ, ಆಮೇಲೆ MIUI ನೀವು ಕೇಳಿರ್ಬೋದು. ಇದಿಷ್ಟು ತುಂಬ ಚೆನ್ನಾಗಿರುವಂಥ, ನನ್ನ ಪ್ರಕಾರ ತುಂಬ ಚೆನ್ನಾಗಿರುವಂಥ ಕಸ್ಟಮ್ ರಾಮ್ಗಳು. ಈಗಾಗಲೇ ಕಸ್ಟಮ್ ರಾಮ್ ಅಂದರೆ ಆರಾಮ್ ಸುಮ್ಮನೆ ರಾಮ್ನ ಡೌನ್ಲೋಡ್ ಮಾಡ್ಕೊಂಬಿಟ್ಟು ನೀವು SD ಕಾರ್ಡ್ ಹಾಕೊಂಬಿಟ್ಟ ತಕ್ಷಣ ಅದು OS ಆಗಿ ಬಂದ್ಬಿಡುತ್ತೆ ಅಂತ ಅಂದ್ಕೊಂಬಿಡಿ. ಅಷ್ಟು ಈಸಿ ಅಲ್ಲ ಕಸ್ಟಮ್ ರಾಮ್ನ ಫ್ಲ್ಯಾಶ್ ಮಾಡೋವಂಥದ್ದು, ಅದಕ್ಕೆ ತುಂಬ ಲೆಂತಿ ಪ್ರೊಸೀಜರ್ ಇದೆ, ಮತ್ತು ತುಂಬ ರಿಸ್ಕಿ ಕೂಡ. ನೀವು ರಿಕವರಿ ಮಾಡೋ ಹಾಕೊ ಫ್ಲ್ಯಾಶ್ ಮಾಡ್ಕೊಬೇಕಾಗುತ್ತೆ. ಇದೇ ರೀತಿ ಒಂದು ರಿಸ್ಕಿ ಕೆಲಸ ಮಾಡೋ ಅದು, ನೀವು ಫ್ಲ್ಯಾಶ್ ಮಾಡೋವಂಥದ್ದು, ನೀವು ಮಿಸ್ ಆಗ್ಬಿಟ್ಟು ಒಂಚೂರು ಮಿಸ್ಟೇಕ್ ಆದ್ರೂ ಅದು ಮೊಬೈಲ್ ಆನ್ ಆಗದಿರುವಂಥ ಪರಿಸ್ಥಿತಿ ಬರ್ಬೋದು. ಅದರಿಂದ ನೀವು ಕಸ್ಟಮ್ ರಾಮ್ ನೀವು ಹಾಕೋತಿದ್ದೀನಿ ಅಂತ ಅಂದರೆ ತುಂಬ ಕೇರ್ಫುಲ್ಲಾಗಿ ಆ ವೆಬ್ಸೈಟಲ್ಲಿ ಇರುವಂಥ ಇನ್ಸ್ಟ್ರಕ್ಷನ್ಸ್ ಎಲ್ಲ ನೋಡ್ಕೊಂಬಿಟ್ಟು ಫ್ಲ್ಯಾಶ್ ಮಾಡಿ ಸುಮ್ಮನೆ ಫ್ಲ್ಯಾಶ್ ಮಾಡೋದಕ್ಕೆ ಹೋಗ್ಬೇಡಿ. ಇದಿಷ್ಟು ಕಸ್ಟಮ್ ರಾಮ್ ಬಗ್ಗೆ ನಾನು ಇನ್ ಡೆಪ್ತ್ ಹೋಗಬೇಕು ಅಂತ ನಿಮ್ಗೆ ಏನಾದರೂ ಅನಿಸಿದರೆ ಕಸ್ಟಮ್ ರಾಮ್ ಬಗ್ಗೆ ನೀವು ಕೆಳಗಡೆ ಕಾಮೆಂಟ್ ಮಾಡಿ ನಾನು ನಿಮಗೆ ಅದಕ್ಕೆ ಆನ್ಸರ್ ಮಾಡ್ತೀನಿ. ನಾನು ಮುಂಚೆನೇ ಹೇಳ್ದಂಗೆ ಎಲ್ಲ ಮೊಬೈಲ್ಗಳಿಗೂ ಕಸ್ಟಮ್ ರಾಮ್ ಸಿಗಲ್ಲ. ನಿಮ್ಮ ಮೊಬೈಲ್ ತುಂಬ ಬ್ರ್ಯಾಂಡ್ ಚೆನ್ನಾಗಿದೆ ಅಂದರೆ ಕಸ್ಟಮ್ ರಾಮ್ ಸಿಗುತ್ತೆ, ನೀವು ಫ್ಲ್ಯಾಶ್ ಮಾಡ್ಕೊಬೋದು ವಿತ್ ರಿಸ್ಕ್, ನಿಮ್ಮ ರಿಸ್ಕ್ ಮೇಲೆ. ನಾನಾಗಲೇ ಹೇಳಿದೆ, ಕೆಳಗಡೆ ಕಾಮೆಂಟ್ ಮಾಡಿ ಆನ್ಸರ್ ಮಾಡ್ತೀನಿ ನಾನು ಕ್ವಶನ್ನ. ನಿಮ್ಗೆ ಇಷ್ಟ ಆಗಿದ್ರೆ ವೀಡಿಯೋ ಕೆಳಗಡೆ ಥಮ್ಸ್ ಅಪ್ ಬಟನ್ ಇದೆ, ಲೈಕ್ ಬಟನ್ ಅದನ್ನು ಕ್ಲಿಕ್ ಮಾಡಿ, ಆ್ಯಂಡ್ ನಾನು ಬೇರೆ ಬೇರೆ ವೀಡಿಯೋಗಳಿಗೆ ಟೆಕ್ ಇನ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ವೀಡಿಯೋ. ಬಾಯ್.